ಈ ವಿಡಿಯೋದಲ್ಲಿ ನಾವು ನಾರ್ಮಲೈಸ್ಡ್ ಡಿಫರೆನ್ಸ್ ವೆಜಿಟೇಷನ್ ಇಂಡೆಕ್ಸ್ ಅನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದೊಂದು ವೆಜಿಟೇಷನ್ ಇಂಡೆಕ್ಸು, ಇದನ್ನು ಫಾರ್ಮುಲಾದ ಮುಖಾಂತರ ನಾವು ಆರ್ಕ್ ಮ್ಯಾಪಲ್ಲಿ ಮಾಡ್ತೀವಿ. ಇದನ್ನು ನಾವು NDVI ಅಂತ ಶಾರ್ಟ್ ಆಗಿ ಕರಿತೀವಿ. ಇದರ ಫಾರ್ಮುಲಾ ಈ ರೀತಿ ಇದೆ, ನಿಯರ್ ಇನ್ಫ್ರಾರೆಡ್ ಮೈನಸ್ ರೆಡ್ ಡಿವೈಡೆಡ್ ಬೈ ನಿಯರ್ ಇನ್ಫ್ರಾರೆಡ್ ಪ್ಲಸ್ ರೆಡ್ ಅಂತ. ಸೊ ಲ್ಯಾಂಡ್ ಸ್ಯಾಟ್ 8 ಮತ್ತು 9 ಇಮೇಜರಿನ ತಗೊಂಡ್ರೆ ನಾವು NDVI ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬ್ಯಾಂಡ್ 5 ಮೈನಸ್ ಬ್ಯಾಂಡ್ 4 ಡಿವೈಡೆಡ್ ಬೈ ಬ್ಯಾಂಡ್ 5 ಪ್ಲಸ್ ಬ್ಯಾಂಡ್ 4. ಓಕೆನಾ? ಸೊ ಆರ್ಕ್ ಮ್ಯಾಪ್ ಓಪನ್ ಮಾಡೋಣ. ಇಲ್ಲಿ ಡೇಟಾದಲ್ಲಿ ಬ್ಯಾಂಡ್ 5 ಮತ್ತು 4 ಆ್ಯಡ್ ಮಾಡ್ಕೊಂಡು 4 ಮತ್ತು 5 ಎರಡೇ ಬ್ಯಾಂಡ್ ಸಾಕು, ಎರಡು ಬ್ಯಾಂಡ್ ಆಯಿತು. ಈಗ ನಾವೇನು ಮಾಡೋಣ, ಡೇಟಾ ಅನಾಲಿಸಿಸ್ ಟೂಲ್ಸ್ ಅಂತ ಇದೆಯಲ್ಲ ಅಲ್ಲೋಗಿ ಮ್ಯಾಪ್ ಅಲ್ಜಿ ಕ್ರಾಪ್ ಹೋಗಿ ರಾಸ್ಟರ್ ಕ್ಯಾಲ್ಕುಲೇಟರ್ ಹೋಗೋಣ. ಇಲ್ಲಿ ಎರಡು ಬ್ಯಾಂಡು ಇದ್ದಾವೆ. ಫಸ್ಟ್ ನಾವು ಫ್ಲೋಟ್ ಅಂತ ಆಪ್ಷನ್ ಇದೆ, ಇಲ್ಲಿ ಫ್ಲೋಟ್ ಅಂತ ಇದೆ ನೋಡಿ, ಫ್ಲೋಟ್ ಅಂತ ಬರ್ತಿದ್ದಾನೆ. ಇಲ್ಲಿ ಬ್ರಾಕೆಟ್ ಇದೆಯಲ್ಲ, ಆ ಬ್ರಾಕೆಟ್ ಒಳಗಡೆ ಬ್ಯಾಂಡ್ 5, ಬ್ಯಾಂಡ್ 5 ಯಾವುದು ಇದರಲ್ಲಿ ಬ್ಯಾಂಡ್ 5ನ ಆ್ಯಡ್ ಮಾಡೋಣ. ಮೈನಸ್ ಫಾರ್ಮುಲ ಪ್ರಕಾರ ಮೈನಸ್ ಬ್ಯಾಂಡ್ 4. ಸೊ ಇಲ್ಲಿ ಬ್ರಾಕೆಟಿಂದ ಆಚೆ ಕ್ಲಿಕ್ ಮಾಡಿ ಇಲ್ಲಿ ಸ್ಲ್ಯಾಶ್ ಟೈಪ್ ಮಾಡೋಣ, ಅಂದರೆ ಡಿವೈಡೆಡ್ ಬೈ, ಮತ್ತೆ ಫ್ಲೋಟ್ ಆನ್ ಮಾಡೋಣ. ಬ್ಯಾಂಡ್ 5 ಪ್ಲಸ್ ಬ್ಯಾಂಡ್ 4, ಓಕೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಎಲ್ಲಿ ಸೇವ್ ಆಗುತ್ತೆ ಅಂತ ಕೊಡ್ಬೇಕು ನಾವು, ಆಯಿತಾ? ಕೊಟ್ಟು ಓಕೆ ಅಂತ ಕೊಟ್ಟರೆ ಕ್ಯಾಲ್ಕುಲೇಟ್ ಆಗ್ತಾ ಇದೆ. ಇದು NDVI ಕ್ಯಾಲ್ಕುಲೇಟ್ ಆಗಿರೋದು. ಇದನ್ನು ಹೆಸರು ಚೇಂಜ್ ಮಾಡ್ತೀನಿ ನಾನು, NDVI. ಓಕೆ, ಇಲ್ಲಿ ನಾವು ಹೋಗ್ಬಿಟ್ಟು ಪ್ರಾಪರ್ಟೀಸ್ಗೆ ಹೋಗೋಣ, ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸಲ್ಲಿ ಸಿಂಬಾಲಜಿಗೆ ಹೋಗೋಣ. ಸಿಂಬಾಲಜಿಲಿ ಇಲ್ಲಿ ನಾವು ಕಲರ್ ಬೇರೆ ಇಟ್ಕೊಳ್ಳೋಣ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಯಾವತ್ತಿದ್ರು NDVI ವ್ಯಾಲ್ಯೂನಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಒಂದಕ್ಕಿಂತ ಕಡಿಮೆ ಇರುತ್ತೆ, ಅಂದರೆ ಒಂದು ಇರುತ್ತೆ ಹೈಯೆಸ್ಟ್ ವ್ಯಾಲ್ಯೂ, ಒಂದಕ್ಕಿಂತ ಜಾಸ್ತಿ ಇರೋಲ್ಲ. ಲೋಯೆಸ್ಟ್ ವ್ಯಾಲ್ಯೂ ಮೈನಸ್ 1 ಇರುತ್ತೆ, ಮೈನಸ್ 1 ಮೇಲಕ್ಕಿರುತ್ತೆ ಲೋ ವ್ಯಾಲ್ಯೂ, ಅಂದರೆ ರೇಂಜು ಮೈನಸ್ 1 ಪ್ಲಸ್ 1 ಇರುತ್ತೆ, ಅಷ್ಟೇ ವ್ಯಾಲ್ಯೂ ಬರಬೇಕು. ಅದರಿಂದ ಆಚೆ ಈಚೆ ನಂಬರ್ ಇತ್ತು ಅಂತಂದರೆ ನಿಮ್ಮ NDVI ತಪ್ಪಾಗಿದೆ ಅಂತ. ಸೊ ಇಲ್ಲಿ ನಂದು ಹೈ ವ್ಯಾಲ್ಯೂ 0.6 ತೋರಿಸ್ತಾ ಇದೆ, ಲೋ ವ್ಯಾಲ್ಯೂ ಮೈನಸ್ 0.3 ತೋರಿಸ್ತಾ ಇದೆ. ಓಕೆನಾ? ಸೊ ಇಲ್ಲಿ ನಾವು ಸಿಂಬಾಲಜಿನ ಚೇಂಜ್ ಮಾಡಬೇಕು. ಇಲ್ಲಿ ಕ್ಲಾಸಿಫೈಡ್ ಅಂತ ಇದೆ, ನಾವೇ ಒಂದು 4 ಕ್ಲಾಸ್ ಮಾಡಿ ಅದಕ್ಕೆ ಬೇರೆ ಬೇರೆ ಕಲರ್ ಕೊಡೋಣ. ಉದಾಹರಣೆಗೆ ಕ್ಲಾಸಿಫೈಡ್ ಕ್ಲಿಕ್ ಮಾಡಿದ್ರೆ ಕ್ಲಾಸಸ್ ಎಷ್ಟು 5 ಇದೆ, ನಾವು 4 ಮಾಡೋಣ ಸಾಕು 4ರಲ್ಲಿ. ಈಗ ಕ್ಲಾಸಿಫೈಡ್ ಮತ್ತೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಬ್ರೇಕ್ ವ್ಯಾಲ್ಯೂ ಇದೆ. ಬ್ರೇಕ್ ವ್ಯಾಲ್ಯೂ ಯಾವುದಪ್ಪ ಅಂತಂದರೆ ಮೈನಸ್ 1 0 ಅಂದರೆ 0 ಅಂದರೆ ಮೈನಸ್ 0.2 ಇರೋಂಥ ವ್ಯಾಲ್ಯೂ ವಾಟರ್ ಆಗಿರುತ್ತೆ ಅಥವಾ ಸ್ನೋ ಆಗಿರುತ್ತೆ. ಮೈನಸ್ 0.2 0 ಇರೋವಂಥ ವ್ಯಾಲ್ಯೂ ಬಿಲ್ಟಪ್ ಏರಿಯಾ ಅಂದರೆ ನಗರ ಪ್ರದೇಶ ಆಗಿರುತ್ತೆ. 0 0.2 ಇರೋ ವ್ಯಾಲ್ಯೂ ಅದು ಬ್ಯಾರನ್ ಲ್ಯಾಂಡ್ ಅಂದರೆ ಬರಡು ಭೂಮಿ ಥರ ಇರುತ್ತೆ, ಅಂದರೆ ಯಾವುದೇ ಫೀಚರ್ ಇಲ್ಲ ಅಂತ ಅರ್ಥ, ಅಂದರೆ ಖಾಲಿ ಪ್ರದೇಶ ಅಂತ ಅರ್ಥ. 0.2 0.4 ಇರುವಂತಹ ವ್ಯಾಲ್ಯೂ ಕುರುಚಲು ಸಸ್ಯವರ್ಗ ಅಂತ, ಅಂದರೆ ಅಭಿವೃದ್ಧಿ ಆಗದಂತಹ ಸಸ್ಯವರ್ಗ ಅಂತ. 0.4 ಮೇಲೆ ಇರುವಂತಹ ವ್ಯಾಲ್ಯೂ ಪೂರ್ತಿ ಅದು ದಟ್ಟವಾದ ಕಾಡು ಅಂತ ಆಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಬ್ರೇಕ್ ವ್ಯಾಲ್ಯೂನ ಕೊಡೋಣ. ಇಲ್ಲಿ ನಾವು ಮೈನಸ್ 1 0.2 ಒಂದು ವ್ಯಾಲ್ಯೂ ಕೊಡೋಣ, 0.2 0 ಒಂದು ವ್ಯಾಲ್ಯೂ, 0 ಪ್ಲಸ್ 0.2 ಒಂದು ವ್ಯಾಲ್ಯೂ ಒಂದು.
ಇದು 0.4. ಸೊ ಇಲ್ಲಿಂದ ಇಲ್ಲಿ ಓಕೆ ಕೊಟ್ಟರೆ ನಾಲ್ಕು ಕ್ಲಾಸ್ ಕ್ರಿಯೇಟ್ ಆಗಿದೆ. ಮೈನಸ್ ಒಂದರಿಂದ ಹಿಡಿದು 0 ವರೆಗೂ ಒಂದು ಕ್ಲಾಸು, ಒಂದು ಶ್ರೇಣಿ. 0 ಇಂದ 0.2 ವರೆಗೂ ಒಂದು ಶ್ರೇಣಿ, 0.2 ಇಂದ 4 ವರೆಗೂ ಒಂದು ಶ್ರೇಣಿ, ಅದು ಕುರಿತು 0.4 ಇಂದ 1 ವರೆಗೂ ದಟ್ಟವಾದ ಕಾಲು. ಸೊ ಇದಕ್ಕೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ಕಲರ್ ಓಪನ್ ಆಗುತ್ತೆ. ಇದಕ್ಕೆ ನೀರಾಗಿರೋದ್ರಿಂದ ಬ್ಲೂ ಕಲರ್ ಕೊಡ್ತೀನಿ, ನೀಲಿ ಬಣ್ಣ. ಇದು ಎರಡನೇದು, ಇದಕ್ಕೆ ನಾನು ಕೆಂಪು ಬಣ್ಣ ಕೊಡ್ತಾ ಇದ್ದೀನಿ. ಮೂರನೇದಕ್ಕೆ ಅದ್ರ ಡಬಲ್ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಕಲರ್ ಓಪನ್ ಆಗುತ್ತೆ. ತಿಳಿ ಹಸಿರು ಬಣ್ಣ, ಇದಕ್ಕೆ ಗಾಢವಾದ ಹಸಿರು ಬಣ್ಣ ಕೊಡ್ತೇವೆ. ಇಲ್ಲಿ ಲೇಬಲ್ಲು ಇಲ್ಲಿ ಹೆಸರು ಕೊಡೋಣ ಫಸ್ಟು, ವಾಟರ್ ಅಂತ ವಾಟರ್. ಇಲ್ಲಿ ಲೇಬಲ್ಲು ಪ್ಯಾರಲ್ ಲ್ಯಾಂಡ್, ಇದಕ್ಕೆ ಸೊಪ್ಪು ಅಂತ ಕೊಡ್ತೀನಿ. ಇದಕ್ಕೆ ಫಾರೆಸ್ಟ್ ಅಂತ ಅಪ್ಲೈ. ಇಲ್ಲಿ ನೋಡಿ ಎಲ್ಲ ಚೇಂಜ್ ಆಯಿತು. ಇಲ್ಲಿ ಇಲ್ಲಿ ಬಣ್ಣದಲ್ಲಿರೋದೆಲ್ಲ ಸುಮಾರು ಇಲ್ಲಿ ಬಣ್ಣದಲ್ಲಿ ಇರೋದೆಲ್ಲ ನೀರು, ಕಾಡು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಇರೋದನ್ನು ನೋಡ್ತೀವಿ. ಉಳಿದಿದ್ದೆಲ್ಲ ಪ್ಯಾರಲ್ ಲ್ಯಾಂಡ್ ಅಂದರೆ ಅಗ್ರಿಕಲ್ಚರಲ್ ಲ್ಯಾಂಡ್ ಇರ್ತದೆ. ಇದೆಲ್ಲ ಅಷ್ಟೊಂದು ದಟ್ಟವ್ಯ ಇಲ್ಲದಂತಹ ಕಾಡಿದು, ದಟ್ಟವಾದ ಕಾಡು ಈ ಕಡೆ ಇದೆ, ಇಲ್ಲಿ ಸ್ವಲ್ಪ ಈ ಕಡೆ ಇದೆ. ಆಯಿತಾ, ಅಂದರೆ NDVI ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಹೆಲ್ತಿ ವೆಜಿಟೇಷನ್ ಯಾವುದು ಅಂದರೆ ಆರೋಗ್ಯಪೂರ್ಣವಾಗಿರುವಂತಹ ಅರಣ್ಯ ಯಾವುದು, ಸ್ಟ್ರೆಸ್ಸಲ್ಲಿರುವಂತಹ ಅರಣ್ಯ ಯಾವುದು, ಯಾವ ಕಾಡು ಹಾಳಾಗ್ತಾ ಇದೆ ಅಥವಾ ಅಳಿವಿನ ಅಂಚಿನಲ್ಲಿದೆ ಅನ್ನೋದನ್ನು ಕಂಡುಹಿಡಿಯಲಿಕ್ಕೆ